प्रिय छात्रों, ऑनलाइन क्लास के लिए आप सबका स्वागत है। छात्र, आज फिर आपके समक्ष में आई हूँ। आज पिछले कक्षा में अध्ययन किए गद्यांश के बारे में एक बार मनन कर लेंगे। पिछले कक्षा में हम बसंत की सच्चाई एकांकी के पहले भाग का अध्ययन किए थे। इस भाग में हम बसंत के बारे में समझ लिए थे। वह एक गरीब और ईमान स्वाभिमानी बालक है। वह अपने परिश्रम से जीना चाहता था। वैसे ही पंडित राजकिशोर एक कंगालों, असहायों के या गरीबों के प्रति सहानुभूति दिखाने वाले व्यक्ति थे। बसंत राजकिशोर मुफ्त से दिए पैसे को इनकार करता है, क्योंकि वह उसे भीख मानता है। और वो ರಾಜಕಿಶೋರ್ ಅವ್ರು ಕೊಟ್ಟಿರ್ತಕ್ಕಂಥ ಫ್ರೀ ಆಗಿ ಕೊಟ್ಟಿರ್ತಕ್ಕಂಥ ಒಂದು ಆ ಎರಡು ಪೈಸೆನ ಅವನು ಮುಫ್ತಂದರೆ ಫ್ರೀ ಆಗಿ ಕೊಟ್ಟಿರೋದನ್ನು ಭೀಕ ಮತ್ಲಬ್ ಭಿಕ್ಷೆ ಅಂತ ತಿಳ್ಕೊಳ್ತಾನೆ. ಹಾಗಾಗಿ ಅದನ್ನು ತಗೊಳ್ಳೋದಿಲ್ಲ, ಇನ್ಕಾರ್ ಕರ್ನ ಅಂದರೆ ಅದನ್ನು ಸ್ವೀಕರಿಸೋದಿಲ್ಲ. ಅವನು ಭೀಕ್ ಮಾನ್ಕರ್ವ ಇನ್ಕಾರ್ ಕರ್ತಾ ಹ. ಇಸೆ ಮಾಲೂಮ್ ಹೋತಾ ಹೈ ಕಿ ಬಸಂತ್ ಗರೀಬ್ ಹೋತೆ ಹುಯೆ ಭಿ ವ ಏಕ್ ಸ್ವಾಭಿಮಾನಿ ಬಾಲಕ್ ಹೈ. अब चिल्लर ना होने के कारण राजकिशोर ने बसंत को एक रुपया देते हैं। चिल्लर ना होने के कारण और हत्र चिल्लर इरोदिल्ल, हागागि ಒಂದು ರೂಪಾಯಿನ ನೋಟನ್ನು ಬಸಂತ್ಗೆ ಕೊಡ್ತಾರೆ. ಬಸಂತ್ ಕೆ ಪಾಸ್ ಭಿ ಚಿಲ್ಲರ್ ನಾ ಹೋನೆ ಕೆ ಕಾರಣ ವಹ ಕ್ಯಾ ಕರ್ತಾ ಹೈ, ಚಿಲ್ಲರ್ ಲಾನೆ ಕೆ ಲಿಯೆ ಬಾಜಾರ್ ಕಿ ಓರ್ ದೌಡ್ತಾ ಹೈ, ಭಾಗ್ತಾ ಹೈ. ಅಂದರೆ ಅವನಿಗೆ ಏನಾದರೂ ಆಗಲಿ ಆ ವಸ್ತು ತಗೋಬೇಕು, ಅವ್ನಿಗೆ ಅವತ್ತಿಗೆ ನಡಿಬೇಕಲ್ಲ. ಆ ಜೋ ಬಿಕ್ತಾ ಹೈ ಉಸ್ ಪೈಸೆ ಸೆ ವಹ ಜೀವನ ನಿರ್ವಾಹ ಕರ್ತಾ ಹೈ. ಇಸ್ಲಿಯೆ ವಹ ಚಿಲ್ಲರ್ ಲಾನೆ ಕೆ ಲಿಯೆ ವಹ ಬಾಜಾರ್ ಕಿ ಓರ್ ದೌಡ್ತಾ ಹೈ, ಚಿಲ್ಲರೆ ತಗೊಂಬರ್ತೀನಿ ಅಂತ ಬಾಜಾರ್ ಕಡೆಗೆ ಓಡೋ ಹೋಗ್ತಾನೆ. ಎ ಸಭಿ ಪಹಲೆ ಭಾಗ ಮೇ ಬಸಂತ್ ಕಿ ಸಚ್ಚಾಯಿ ಏಕಾಂಕಿಕೆ ಪಹಲೆ ಭಾಗ ಕಾ ಕುಚ್ ಪ್ರಮುಖ ಅಂಶ ಹೋತ ಹೈ. ವೈಸೆ ಹಿ ಆಜ್ ಹಮ್ ದಸವೀ ಕಕ್ಷಾ ವಿಷಯ ವಹಿ ಹೈ ಹಿಂದಿ ಗದ್ಯ ಔರ್ ಬಸಂತ್ ಕಿ ಸಚ್ಚಾಯಿ ಏಕಾಂಕಿಕೆ ದೂಸರೆ ಭಾಗ ಕಾ ವಿಶ್ಲೇಷಣ ಕರ್ನಾ ಚಾತಿ ಹೂ. ನಾನು ಎರಡನೇ ಭಾಗವನ್ನು ಅಂದರೆ ಮೂರು ಭಾಗಗಳಾಗಿ ಮಾಡಿದ್ವಿ. ಮೊದಲನೇ ಭಾಗದಲ್ಲಿ ಬಂದು ಅಥವಾ ಮೊದಲನೇ ದೃಶ್ಯದಲ್ಲಿ ಬಂದು ಏನಾಗಿತ್ತು, ಏಕ್ ಬಾಜಾರ್ ಕಾ ದೃಶ್ಯತ ಔರ್ ದೂಸರೆ ಭಾಗ ಮೇ ಏಕ್ ಕಚ್ಚಾ ಯಾನಿ ಏಕ್ ಮೊಹಲ್ಲಾ ಯಾ ಚೌಕ ಕಾ ದೃಶ್ಯ ಔರ್ ತೀಸರಾ ದೃಶ್ಯ ಮೇ ತೀಸರೆ ಭಾಗ ಮೇ ಕ್ಯಾ ಹೋತಾ ಹೈ ಏಕ್ ಕಚ್ಚೆ ಘರ್ ಕಾ. ಅಬ್ ಮೇ ದೂಸರೆ ಭಾಗ ಯಾನಿ ಬಸಂತ್ ಕಿ ಸಚ್ಚಾಯಿ ಏಕಾಂಕಿಕೆ ದೂಸರೆ ಭಾಗ ಕಾ ವಿಶ್ಲೇಷಣ ಕರ್ನಾ ಚಾಹತಿ ಹೂ. ದೇಖೆಂಗೆ ಬುನಾ ಲೇಕರ್ ವಹ ಆತಾ ಹೈ ಯಾ ನಹೀ, ವಹ ಕೈಸೆ ಆತಾ ಹೈ, ಚಿಲ್ಲರ್ ರಾಜಕಿಶೋರ್ ಕೋ ದೇತಾ ಹೈ ಯಾ ನಹೀ, ಏ ಸಭಿ ಆಗೆ ಹಮೇ ಮಾಲೂಮ್ ಹೋತಾ ಹೈ, ಸಮಜೆಂಗೆ. ದೂಸರಾ ದೃಶ್ಯ ವೈಸೆ ಹಿ ಆದರ್ಶ ವಾಚನ್ ಯಾನಿ ವಾಚನ್ ಕೆ ಸಾಥ್ ಸಾಥ್ ಯಾನಿ ಮೇ ಪಡ್ತಿ ಜಾತಿ ಹೂ ಔರ್ ಶಬ್ದಾರ್ಥ ಕೆ ಸಾಥ್ ಸಾಥ್ ಸಾರಾಂಶ ಭಿ ಸಮಜ್ನಾ ಸಮಜಾನಾ ಚಾಹತಿ ಹೂ. ನಾನು ಮೊದಲನೇ ದೃಶ್ಯ ಆಲ್ರೆಡಿ ಮೊದಲನೇ ದೃಶ್ಯ ಕಾ ಮತ್ಲಬ್ ಹೈ ಪಹಲೇ ಭಾಗ ಕರ್ ಚುಕಿ ಹೂ ಔರ್ ದೂಸರೆ ಭಾಗ ಮೇ ಆಯೇಂಗೆ. ದೂಸರೆ ಭಾಗ ಮೇ ವಹ ಬುನಾ ಲೇನೆ ಕೆ ಲಿಯೆ ಕಹಾ ಗಯಾ ಹೈ ಬಾಜಾರ್ ಕಿ ಓರ್, ಬಸಂತ್ ಕಹಾ ಗಯಾ ಹೈ ಬಾಜಾರ್ ಕಿ ಓರ್. ದೇಖೆಂಗೆ ದೂಸರೆ ದೃಶ್ಯ ಮೇ ಕ್ಯಾ ಹೋಗಾ ದೂಸರೆ ಭಾಗ ಮೇ. ಸ್ಟೇಜ್ ಪರ್ ಜರಾ ಸಾ ಪರಿವರ್ತನ್ ಕೆ ಸಾಥ್ ಪಹಲೇ ಜೈಸಾ ದೃಶ್ಯ, ಅಂದರೆ ಸೇಮ್ ಆ ಒಂದು ಸ್ಟೇಜಲ್ಲಿ ಸ್ವಲ್ಪ ಮಟ್ಟಿಗೆ ಪರಿವರ್ತನೆ. ಮೊದಲನೇ ದೃಶ್ಯದಲ್ಲಿ ಏನಾಗಿತ್ತು, ಏಕ್ ಬಾಜಾರ್ ಖತಾ, ಅದು ಜರಾಸಾ ಚೇಂಜಸ್ ಅಂದರೆ ಸ್ವಲ್ಪ ಮಟ್ಟಿಗೆ ಚೇಂಜ್ ಆಗ್ತಿದೆ. ಸ್ಟೇಜ್ ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ ಏಕ್ ಓರ್ ಕಿಶನ್ ಗಂಜ್ ಕಾ ಬೋರ್ಡ್ ಲಗಾ ಹುವ ಹೈ, ಅದು ಒಂದು ಏರಿಯಾ ಅಂತ ಮೊದಲೇ ಹೇಳಿದ್ದೀನಿ ಮೊಹಲ್ಲಾ. ಆ ಮೊಹಲ್ಲಾದಲ್ಲಿ ಕಿಶನ್ ಗಂಜ್ ಅನ್ನೋ ಅಂತ ಒಂದು ಏರಿಯಾನ ಅಲ್ಲಿ ಕಾಣಿಸೋ ಹಾಗೆ ಮಾಡಿದ್ದಾರೆ. ಹಲ್ಕಾ ಶೋರ್ ಹೈ, ಒಂದು ಏರಿಯಾ ಅಂತಂದ ಮೇಲೆ ಓಡಾಟ ಬರೋದು ಹೋಗೋದಿರುತ್ತೆ, ಸ್ವಲ್ಪ ಮಟ್ಟಿಗೆ ಗದ್ದಲ. ಮಾರ್ಕೆಟ್ಗೆ ಜೈಸೆ ನಹಿ ಯಾನಿ ಬಾಜಾರ್ಗೆ ಜೈಸೆ ನಹಿ, ಬಾಜಾರಲ್ಲಿರೋಷ್ಟಲ್ಲ, ಸ್ವಲ್ಪ ಮಟ್ಟಿಗೆ ಶೋರ್ ಅಂದರೆ ಗಲಾಟೆ ಗದ್ದಲ. ಸಂಧ್ಯ ಹೋಗೈ ಹೈ, ಸಂಜೆ ಆಗೋಗಿದೆ. ಲೋ ಘರೋಂಕಿ ಓರ್ ಲೌಟ್ ರಹೆ ಹೈ, ಎಲ್ಲ ಮನೆಗೆ ಹೊರೋ ಹೊತ್ತು. ಉನ್ಹೀಕೆ ಬೀಚ್ ಮೇ ಅಷ್ಟರ ಮಧ್ಯದಲ್ಲಿ ಅವರ ಮಧ್ಯದಲ್ಲಿ ಏಕ್ ದುಬಲ ಪತಲ ಲಡ್ಕ ಜಲ್ದಿ ಜಲ್ದಿ ಆತಾ ಹೈ, ಒಬ್ಬ ತೆಳ್ಳಗೆ ಸಣ್ಣಗಿರ್ತಕ್ಕಂಥ ಒಬ್ಬ ಹುಡುಗ ಓಡಿ ಓಡಿ ಬೇಗ 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 ಬರ್ತಾನೆ. ವಹ್ ನಂಗೆ ಪೈರ್ ಹೈ ಕಪಡೆ ಫಟೆ ಹೈ, ಅವನು ಸಹ ಬರೀ ಕಾಲಲ್ಲಿದ್ದಾನೆ, ಬಟ್ಟೆ ಹರಿದಿದೆ. ಆಯು ಲಗ್ಭಗ್ 10 ವರ್ಷ ಹೋಗ, ಅಂದರೆ ಅವನ ವಯಸ್ಸು ಏನಿಲ್ಲ ಅಂದರೂ ಒಂದು 10 ವರ್ಷ. ಬಸಂತ್ ಕಾ ಆಯು 12 ವರ್ಷ, ಅವನಿಗೆ 12 ವರ್ಷ, ಇವನಿಗೊಂದು 10 ವರ್ಷ. ಚೋಟೆ ಬಾಯಿ ಏನ ಇಸ್ಲಿ
उसकी शकल बसंत से मिलती है अंदरे रिजेम्ब्लेंस इदे अंदरे ओबर होलिके इदे अण्णनंतने तम्मनु इदाने वह उसका छोटा भाई प्रताप है और मत्यारो अल्ल आ बसंत ना तम्म प्रताप वह आते जाते व्यक्तियों से कुछ कुछ कर कुछ पूछ रहा है अंदरे और होता बरता इत्तकंतर एकंदर अड्रेस गोत्तिल्ल अंदरे नावु हागे अल्वा अल्लल्ल निंसि ई अड्रेस एल्लि बरुत्ते अंत केळ्तीवि हागेने ಅವನಿಗೆ ಕಿಶನ್ಗಂಜ್ ಎಲ್ಲಿದೆ ಅಂತ ಗೊತ್ತಿಲ್ಲ ಕಿಶನ್ಗಂಜಲ್ಲಿ ಅವ್ರ ಮನೆ ಎಲ್ಲಿದೆ ಅಂತ ಗೊತ್ತಿಲ್ಲ ರಾಜ್ ಕಿಶೋರ್ ಅವ್ರ ಮನೆ ಸೊ ಢೂಂಡೇ ಕೇಳಿ ಕಿಶನ್ಗಂಜ್ ಆಯಾ ಹೇ ಔರ್ ರಾಜ್ ಕಿಶೋರ್ಗೆ ಘರ್ ಢೂಂಡೇ ಸೆ ಢೂಂಡೇಕ್ಕೆ ವಜಹಸೆ ಉನ್ಹೊನೆ ಆಗೆ ಯಾನಿ ಆಗೆ ಚಲ್ತಾ ಹೇ ಔರ್ ರಾಸ್ತೆ ಪರ್ ಜೋ ಭೀ ದಿಖತೆ ಹೇ ಉಸೆ ಪೂಛತೆ ಹೇ ಘರ್ ಕಹಾಂ ಹೇ ಘರ್ ಕಹಾಂ ಹೇ ಉಸ್ಕೆ ಮುಖ ಪರ್ ವ್ಯಗ್ರತಾ ಹೇ ವ್ಯಗ್ರತಾ ಅಂದ್ರೆ ಏನೋ ಒಂದು ರೀತಿಯ ಏನಂತೀನಿ ಒಂಥರ ಉದಾಸ ಅಂತ ಹೇಳ್ತಾರೆ ತುಂಬ ದುಃಖದ ಮುಖ ಇದೆ ಅವನಿಗೆ ಪ್ರತಾಪ್ ಕ್ಯೋ ಜಿ ಕಿಶನ್ಗಂಜ್ ಹಿ ಹೇ ಯಾರೋ ಒಬ್ಬ ವ್ಯಕ್ತಿ ನಿಲ್ಸಿ ಏಕ್ ವ್ಯಕ್ತಿ ಸೆ ಪೂಜ್ತಾ ಹೇ ಕ್ಯೋ ಜಿ ಸ್ವಾಮಿ ಇದೇನಾ ಕಿಶನ್ಗಂಜ್ ಏಕ್ ವ್ಯಕ್ತಿ ಕರ್ತಾ ಹೇ ಹಾಂ ಎಸ್ ಹೌದು ಅಂತ ಹೇಳ್ತಾರೆ ಪ್ರತಾಪ್ ಪಂಡಿತ್ ರಾಜ್ ಕಿಶೋರ್ ಕಹಾ ರಹತೆ ಹೇ ಕಿಶೋರ್ ಯಹಾ ತೋ ಉನ್ಹೊನೆ ಕಿಶನ್ಗಂಜ್ ಕೋ ಢೂಂಡ್ಕರ್ ಆಯಾ ಹೇ ಕಿಶನ್ಗಂಜ್ ಮಿಲ್ ಗಯಾ ಅಬ್ ಕ್ಯಾ ಹೋನಾ ಚಾಹಿಯೆ ಅಬ್ ಉಸೆ ರಾಜ್ ಕಿಶೋರ್ಗೆ ಘರ್ ಕಾ ಪತಾ ಹೋನಾ ಚಾಹಿಯೆ ಅವ್ರ ಮನೆ ಅಡ್ರೆಸ್ ಗೊತ್ತಾಗಬೇಕಾಯಿತು ಫಸ್ಟು ಕಿಶನ್ಗಂಜ್ ಬೇಕಾಗಿತ್ತು ಕಿಶನ್ಗಂಜ್ ಇದೆ ಅಂತ ಗೊತ್ತಾಯಿತು ಕಿಶನ್ಗಂಜಲ್ಲಿ ಯಾರು ಬೇಕು ರಾಜ್ ಕಿಶೋರ್ ಪಂಡಿತ್ ರಾಜ್ ಕಿಶೋರ್ ಕಹಾ ರಹತೆ ಹೇ ಎಲ್ಲಿರ್ತಾರೆ ಏಕ್ ವ್ಯಕ್ತಿ ಕಹತಾ ಹೇ ಕೌನ್ ಕಿಶೋರ್ಗಂಜ್ ರಾಜ್ ಕಿಶೋರ್ ಯಾರಪ್ಪ ರಾಜ್ ಕಿಶೋರ್ ಉನ್ಹೋ ಮಾಲೂಮ್ ನಹೀ ಹೇ ಇಸ್ಲಿಯೆ ವಹ ಪ್ರಶ್ನಾರ್ಥ ಸೆ ಪೂಛತಾ ಹೇ ಕೌನ್ ಹೇ ಯಾರು ಪ್ರತಾಪ್ ಜೋ ಲೆಕ್ಚರ್ ದೇತೆ ಹೇ ಮಜ್ದೂರೋ ಕಿ ಬಸ್ತಿ ಮೇ ಜಾತೆ ಹೇ ದೇ ಲೆಕ್ಚರ್ ಕಾ ಮತಲಬ್ ಹೇ ಭಾಷಣ ಭಾಷಣ ದೇತೆ ಹೇ ಮಜ್ದೂರೋ ಕಿ ಗರೀಬೋ ಕಿ ಪ್ರತಿ ಯಾ ಬಸ್ತಿ ಮೇ ಜಾತೆ ಹೇ ಅವ ಬಡವರ ಮನೆಗೆಲ್ಲ ಹೋಗ್ತಾರಲ್ಲ ಏಕ್ ವ್ಯಕ್ತಿ ಮೈ ನಹಿ ಜಾನ್ತಾ ಆಗೇ ಪೂಛೋ ನನಗೆ ಗೊತ್ತಿಲ್ಲಪ್ಪ ಮುಂದೆ ಕೇಳು ಪ್ರತಾಪ್ ಆಗೇ ಬಡ್ ಜಾತಾ ಹೇ ಔರ್ ಏಕ್ ದೂಸರೆ ವ್ಯಕ್ತಿ ಸೆ ಅಂದರೆ ಇನ್ನೊಬ್ಬ ವ್ಯಕ್ತಿನ ಕೇಳ್ತಾನೆ ಪ್ರತಾಪ್ ಕ್ಯೋ ಜಿ ಪಂಡಿತ್ ರಾಜ್ ಕಿಶೋರ್ ಕಹಾ ರಹತೆ ಹೇ ಪಂಡಿತ್ ರಾಜ್ ಕಿಶೋರ್ ಎಲ್ಲಿ ಉಳ್ಕೊಂಡಿದ್ದಾರೆ ಪಹಲೆ ವ್ಯಕ್ತಿ ಸೆ ಕ್ಯಾ ಪೂಛಾ ಕಿಶನ್ಗಂಜ್ ಯಹಿ ಹೇ ಮಾಲೂಮ್ ಹುವಾ ಕಿ ಉನ್ಹೇ ಯಹಿ ಕಿಶನ್ಗಂಜ್ ಹೇ ಉನ್ಹೇ ಕ್ಯಾ ಚಾಹಿಯೆ ಅಬ್ ರಾಜ್ ಕಿಶೋರ್ಗೆ ಘರ್ ಕಾ ಪತಾ ಚಾಹಿಯೆ ಉನ್ಹೊನೆ ರಾಜ್ ಕಿಶೋರ್ಗೆ ಬಾರೆ ಮೇ ಪೂಛತಾ ಹೇ ದೂಸರಾ ವ್ಯಕ್ತಿ ಕೌನ್ ಪಂಡಿತ್ ರಾಜ್ ಕಿಶೋರ್ ವೇ ಜೋ ಮಜ್ದೂರೋ ಕೆ ನೇತಾ ಹೇ ಓ ಪಂಡಿತ್ ರಾಜ್ ಕಿಶೋರ್ ಅಂದರೆ ಬಡವ್ರಿಗೆಲ್ಲ ಸಹಾಯ ಮಾಡ್ತಾನಲ್ಲ ಪ್ರತಾಪ್ ಹಾಂ 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 ವೇ ವಹಿ ಹಾಂ ಹೌದೌದು ಅವರೇ ಅವರೇ ದೂಸರಾ ವ್ಯಕ್ತಿ ಇಶಾರಾ ಕರ್ಕೆ ಸನ್ನೆ ಮಾಡಿ ತೋರಿಸ್ತಾನೆ ಉದರ್ ದೇಖೋ ವಹ ನೀಲಾ ಪರ್ದಾ ಹೇ ನಾ ಅಲ್ಲಿ ತೋರಿಸಿ ಹೇಳ್ತಾನೆ ನೀಲಿ ಸ್ಕ್ರೀನ್ ಕಾಣಿಸುತ್ತಲ್ಲ ಪ್ರತಾಪ್ ಹಾಂ ದೂಸರಾ ವ್ಯಕ್ತಿ ಬಸ್ ವೇ ವಹಿ ರಹತೆ ಹೇ ಹೌದು ಅವರಲ್ಲೇ ಇದ್ದಾರೆ ಇರ್ತಾರೆ ವ್ಯಕ್ತಿ ಆಗೇ ಬಡ್ ಜಾತಾ ಹೇ ಮುಂದಕ್ಕೆ ಹೋಗ್ತಾನೆ ವ್ಯಕ್ತಿ ಆ ವ್ಯಕ್ತಿ ಅಲ್ಲಿಗೆ ಮುಗಿಯುತ್ತೆ ಪತಾ ಚಲ್ ಗಯ ಕಿಸ್ಕೋ ಪ್ರತಾಪ್ ಕೋ ಕಿಶನ್ಗಂಜ್ ಮೇ ಆಕರ್ ಉನ್ಹೊನೆ ಪಂಡಿತ್ ರಾಜ್ ಕಿಶೋರ್ಗೆ ಘರ್ ಢೂಂಡ್ ಲಿಯಾ ಪ್ರತಾಪ್ ನೀಲೆ ಪರ್ದೆ ಮಕಾನ್ಗೆ ಸಾಮ್ನೆ ಜಾಕರ್ ಪುಕಾರ್ತಾ ಹೇ ಅವ್ರ ಮನೆ ಹತ್ರ ನಿಂತ್ಕೊಂಡು ಜೋರಾಗಿ ಕೂಗ್ತಾನೆ ಪ್ರತಾಪ್ ರಾಜ್ ಕಿಶೋರ್ ಜಿ ಪಂಡಿತ್ ರಾಜ್ ಕಿಶೋರ್ ಜಿ ರಾಜ್ ಕಿಶೋರ್ ಅವರೇ ರಾಜ್ ಕಿಶೋರ್ ಅವರೇ ಅಂದರ್ ಸೆ ಆವಾಜ್ ಆತಿ ಹೇ ಅಂದರೆ ಹೊರಗಡೆಯಿಂದ ಸೌಂಡ್ ಕೇಳಿಸುತ್ತೆ ರಾಜ್ ಕಿಶೋರ್ ಕೌನ್ ಕಿಟಕಿ ಸೆ ಜಾಂಕ್ ಕರ್ ದೇಖತೆ ಹೇ ಕ್ಯೋ ಬಾಯಿ ಕ್ಯಾ ಬಾತ್ ಹೇ ಅಂದರೆ ಜಾಂಕ್ನ ಅಂದರೆ ತಂಗಿ ಅಬ್ಬ ಕಿಟಕಿಯಿಂದ ಬಗ್ಗೆ ನೋಡ್ತಾರೆ ನೋಡಿಬಿಟ್ಟು ಪ್ರತಾಪನ ಕೇಳ್ತಾರೆ ಕ್ಯೋ ಬಾಯಿ ಕ್ಯಾ ಬಾತ್ ಹೇ ಏನಪ್ಪ ಏನು ವಿಷಯ ಪ್ರತಾಪ್ ಜೋ ಮುಜೆ ಮೇರೆ ಭಾಯಿನೇ ಭೇಜಾ ಹೇ ನಮ್ಮ ಅಣ್ಣ ನನ್ನನ್ನು ಇಲ್ಲಿ ಕಳಿಸ್ಕೊಟ್ಟಿದ್ದಾನೆ ಭಾಯಿ ಕೌನ್ ಹೇ ಬಸಂತ್ ರಾಜ್ ಕಿಶೋರ್ ತುಮಾರಾ ಭಾಯಿ ಟಹರ ಮಯಾತಾ ಹೂ ಬಾಹರ್ ಆಕರ್ ತೇರ ಬಾಯಿ ಕೌನ್ ಹೇ ಬಚ್ಚೆ ಅಂದರೆ ಅವರಿಗೆ ಗೊತ್ತಾಗಲ್ಲ ಮರ್ತೋಗಿದ್ದಾರ ವಾ ಅದ್ರೋ ಬಸಂತ್ ಕೋ ಭೂಲ್ ಗಯಾ ಹೇ ವಾ ಏಕ್ ರುಪಿಯಾ ಲೇಕರ್ ಬುನಾ ಲಾನೆಕ್ಕೆ ಲಿಯೆ ಜೋ ಗಯಾ ತಾ ವಾ ವಿಷಯಕ್ಕೂ ಮಾ ಭೂಲ್ ಗಯಾ ಹೇ ಅವ್ರ ಮರ್ತು ಬಿಟ್ಟಿದ್ದಾರೆ ಹಾಗಾಗಿ ಕೌನ್ ಬಾಲಕ್ ಯಾರು ತುಮಾರ ಬಾಯಿ ಕೌನ್ ಹೇ ನಿಮ್ಮ ಅಣ್ಣ ಯಾರು ಟಹರಮ ಆತಾ ಹೂ ಇರಪ್ಪ ಬರ್ತೀನಿ ವಾ ಅಂದರ್ ಸೆ ಬಾಹರ್ ಆತಾ ಹೇ ತೇರ ಬಾಯಿ ಕೌನ್ ಹೇ ಬಚ್ಚೆ ನಿಮ್ಮ ಅಣ್ಣ ಯಾರಪ್ಪ ಪ್ರತಾಪ್ ಆಜ್ ದೋಪಹರ್ ಕೋ ಉಸ್ನೆ ಆಪ್ಕೋ ಏಕ್ ಚಲನಿ ಬೇಚಿತಿ ದೋಪಹರ್ ಅಂದರೆ ಇವತ್ತು ಮಧ್ಯಾಹ್ನ ನಿಮಗೆ ಒಂದು ಚಲನಿ ಅಂದರೆ ಫಿಲ್ಟ್ರನ್ನು ಮಾರಿದ್ರಲ್ಲ
राजकिशोर, हाँ हाँ आज मैंने एक लड़के से एक चलनी ले ली थी, 1 रुपये का नोट भी दिया था। और गवाह गिन बरते वादा उसे याद आता है, सुबह अंदरे दोपहर में मैं एक चलनी लेकर एक बच्चे को 1 रुपया का नोट दिए थे। वो बुला लाने के लिए बाजार गए थे, सभी उन्हें याद आता है। अब अल्लाह और गिन बरते प्रताप यह नोट बुनाने गया था, अंदरा उन्हें नोट न चिल्ड्रे मर्स को मरती धोधा, मगर जब बुना कर लौट रहा था तो मोटर के नीचे आ गया, अंदरे एक्सीडेंट मोटर एक्सीडेंट आगे मोटर उसके ऊपर निकल गए, उन मेले मोटर हर्ज बैठे अंदर मोटर एक्सीडेंट आगे। राजकिशोर आश्चर्य से क्या आश्चर्यदा केतर मोटर उसके ऊपर निकल गई अंदर मोटर अवन मेले हिड़ता। प्रताप ಸ್ವರ್ಗಿರ್ತಾ ಹೇ ಅವನಿಗೆ ಅವಾಗ ತುಂಬ ದುಃಖ ಆಗುತ್ತೆ, ಅಣ್ಣನ ನೆನೆಸ್ಕೊಂಡು ಅವನ ಸ್ವರ ಸ್ವಲ್ಪ ಇಳಿಮುಖ ಆಗುತ್ತೆ. ಉಸ್ಕ ಸಾಮಾನ್ ಪೈಸೆ ಸಬ್ ಬಿಕರ್ ಗಯೆ, ಎಲ್ಲ ಸಹ ಸ್ಪ್ರೆಡ್ ಎಲ್ಲ ಕಡೆ ಹರಡ್ಬಿಡ್ತು. ಉಸ್ಕೆ ದೋನೋ ಪೈರ್ ಕುಚಲ್ ಗಯೆ ಹೇ, ಅವನ ಎರಡೂ ಕಾಲು ಸಹ ಮುರಿದು ಹೋಗಿದೆ. ಕುಚಲ್ನ ಅಂದರೆ ಅದಕ್ಕೆ ಅದರ ಅಡಿಯಲ್ಲಿ ಸಿಗಾಕ್ಕೊಂಡಿದೆ. ರಾಜಕಿಶೋರ್ ಪೈರ್ ಕುಚಲೇ ಗಯೆ, ಭಯದಿಂದ ಅವ್ರಿಗೆ ನೋಡಿ ಬಡವ ಅನ್ನೋದು ಎಲ್ಲರೂ ಏನಂತಾರೆ, ಏ ತೊಗೊಂಡೋಗ್ಬಿಟ್ಟಿಯಲ್ಲೋ ದುಡ್ಡು ಇನ್ನೂ ಕೊಡಲಿಲ್ಲ ನಿನ್ನ ಕಳಿಸಿದಾನ ಅಂತ ಜಬರ್ದಸ್ತ್ ಮಾಡ್ತಾರೆ. ಬಟ್ ಅವನಿಗೆ ರಾಜಕಿಶೋರ್ ಅವ್ರಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಆ ಮಗು ಆಕ್ಸಿಡೆಂಟ್ ಆಗಿದ್ದು ಆ ದುಡ್ಡು ವಾಪಸ್ ಕೊಡೋಕೆ ಬಂದಲ್ಲ, ಹಾಗಾಗಿ ಅವ್ರಿಗೆ ಬಹಳ ಆಶ್ಚರ್ಯ ಆಗುತ್ತೆ ಮಗು ಬಗ್ಗೆ. ಪ್ರತಾಪ್ ಪ್ರವಾಸ ಅಂದರೆ ಹತ್ಕೊಂಡು ಹೇಳ್ತಾನೆ, ರೋನೆಸೆ ರೋತೆ ರೋತೆ ಹೋಗ್ತಾ ಹೇ ಜಿ ಹಾಂ ಅವ್ರು ಇಸ್ಲಿಯೆ ವಾ ಉಸ್ಕೆ ಪಾಸ್ ನಾ ಆಸಕ ಅದಕ್ಕೆ ನಿಮ್ಮ ಹತ್ರ ಬರೋಕ್ಕಾಗಲಿಲ್ಲ. ವಾ ಬೇಹೋಶ್ ಹೋಗಯ ಥಾ, ಅವನಿಗೆ ಪ್ರಜ್ಞೆ ತಪ್ಪಿಟ್ಟಿದ್ದ. ಬಡೀ ಮುಷ್ಕಿಲ್ ಸೆ ಉಸೆ ಗರ್ ಲೇ ಗಯೆ, ಅವನ ಬಹಳ ಕಷ್ಟಪಟ್ಟು ಮನೆಗೆ ಕರ್ಕೊಂಡು ಬಂದ್ವಿ. ಬಡೀ ದೇರ್ ಮೇ ಜಬ್ ಉಸೆ ಹೋಶ್ ಆಯಾ ತೋ ಉಸ್ನೆ ಮುಜೆ ಆಪ್ಕ ಪೈಸಾ ಲೌಟಾನೆಕೋ ಕಹಾ. ಅವನಿಗೆ ಪ್ರಜ್ಞೆ ಸುಮಾರು ಹೊತ್ತಾದಮೇಲೆ ಬಂತು. ಪ್ರಜ್ಞಾ ಆತ ಯಾನಿ ಯಾದ ಆತೆ ಹಿ ಓಶ್ ಆತೆ ಹಿ ಅಂದರೆ ಅವನಿಗೆ ನೆನಪು ಬಂದ ತಕ್ಷಣ ಫಸ್ಟು ಅವನಿಗೆ ದುಡ್ಡು ವಾಪಸ್ ಕೊಡೋಕ್ಕೆ ಹೇಳ್ದ. ಮೈ ಆಪ್ಕೆ 14.5 ಆನೆ ಲಾಯ ಹ್ಞೂ, ನಿಮ್ಮ 16.5 ಪೈಸೆನ ಎತ್ಕೊಂಡು 14.5 ಆನೆ 16.5 ಪೈಸೆನ ಎತ್ಕೊಂಡು ನಿಮ್ಮ ಹತ್ರ ಓಡ್ ಬಂದೆ. ರಾಜಕಿಶೋರ್ ಕೊಯ್ಯಾ ಕೊಯ್ಯಾ, ಅವ್ರಿಗೆ ಆಶ್ಚರ್ಯ ಆಗುತ್ತೆ ಬಡತನದಲ್ಲೂ ಇಂತಹ ಒಂದು ಪ್ರಾಮಾಣಿಕತೆ ಇರುತ್ತಾ ಅಂತ. ಕೊಯ್ಯಾ ಕೊಯ್ಯಾ ಮೇರೆ 14.5 ಆನೆ ಲಾಯೇಹು, ನನ್ನ ಒಂದು 16.5 ಆನೆ ಕಾಸನ್ನು ಎತ್ಕೊ ಪೈಸೆನ ಎತ್ಕೊಂಬಂದ್ಬಿಟ್ಟಿದ್ಯಾ. ಉಸ್ನೆ ಬೇಜೆ ಹೇ ಅವ್ನು ಕಳಿಸ್ಕೊಟ್ನ. ಲೇಕಿನ್ ಬಚ್ಚೆ ವಾ ಅಪ್ ಕಹಾ ಹೇ, ಆ ಮಗು ಇವಾಗ ಅವನೆಲ್ಲಿದ್ದಾನೆ? ಪ್ರತಾಪ್ ಘರ್ ಮನೆಯಲ್ಲಿ. ರಾಜಕಿಶೋರ್ ಘರ್ ಮೇ ಕೌನ್ ಹೇ, ಮನೆಯಲ್ಲಿ ಯಾರಿದ್ದಾರೆ? ಪ್ರತಾಪ್ ಕೋಯಿ ಬಿ ನಹಿ, ಯಾರೂ ಇಲ್ಲ. ರಾಜಕಿಶೋರ್ ಕೋಯಿ ನಹಿ ಯಾರೂ ಇಲ್ಲ. ಪ್ರತಾಪ್ ಜಿ ಹಾಂ ಮೈ ಔರ್ ಮೇರಾ ಭಾಯಿ ಹಮ್ ದೋನೋ ಬೀಕು ಅಹೀರ್ ಕೆ ಘರ್ ಮೇ ರಹತೆ ಹೇ. ಬೀಕು ಅಹೀರ್, ಅಹೀರ್ ಕೀಲಾ ಕಾ ಮತ್ಲಬ್ ಹೇ ಏಕ್ ಏರಿಯಾ ಕಾ ನಾಮ್ ಹೋತಾ ಹೇ. ಬೀಕು ಅಹೀರ್ ಉಸ್ ಏರಿಯಾ ಮೇ ರಹನೆ ವಾಲೆ ಏಕ್ ದೂಧ ಬೇಚನೆ ವಾಲೆ, ಬೀಕು ಅಹೀರ್ ಕೆ ಘರ್ ಮೇ ರಹತೆ ಹೇ. ರಾಜಕಿಶೋರ್ ತುಮಾರಾ ಮಾ ಬಾಪ್ ಕ್ಯಾ ಅನ್ನಷ್ಟೊತ್ತಿಗೆ ಪ್ರತಾಪ್ ಪ್ರತಾಪ್ ರೋ ಪಡ್ತಾ ಹೇ, ಜೋರ ಗಳ್ತಾನೆ. ವೇ ಮಾರೇ ಗಯೆ, ಮರೇ ನೈ ಮಾರೇ ಗಯೆ, ಸತ್ತೋಗಿಲ್ಲ ಸಾಯಿಸ್ಬಿಟ್ಟಿದ್ದಾರೆ. ದಂಗೊಮ್ಮೆ ದಂಗೊಂಕೆ ದಿನೊಮ್ಮೆ ಉನ್ಹೆ ಕಿಸಿನೇ ಮಾಡಾಲ ಅಂದರೆ ಅವಾಗ ದಂಗೆ ಅಂದರೆ ಚಳುವಳಿಗಳು ಹೋರಾಟಗಳು ನಡೆಯುತ್ತಲ್ಲ ಅಂಥ ಸಮಯದಲ್ಲಿ ಅವರನ್ನು ಸಾಯಿಸ್ಬಿಟ್ರು. ರಾಜಕಿಶೋರ್ ಫಿರ್ ಏಕ್ ಬಾರ್ ಕೊಯ್ಯಾ ಕೊಯ್ಯಾ, ಏನೋ ಕಳ್ಕೊಂಡಂಗೆ ಅವನೊಂಥರ ತುಂಬ ಸ್ತಬ್ಧನಾಗ್ತಾನೆ. ಉನ್ನೆ ಕಿಸಿನೇ ಮಾಡಾಲ, ಅವನ್ನ ಯಾರೋ ಕೊಂದುಬಿಟ್ರ. ತುಮ್ ದೋನೋ ಬೀಕು ಅಹೀರ್ಕೆ ಗರ್ಮೆ ರಹತೆ ಹೇ, ನೀವೆಲ್ಲರೂ ಸಹ ನೀವಿಬ್ಬರೂ ಸಹ ಬೀಕು ಅಹೀರ್ ಮನೇಲಿದ್ದೀರಾ. ಏಕ್ದಮ್ ಜಾಕರ್ ಬಚ್ಚೋ ಬಚ್ಚೆ ರವೋ ಮತ್ತು ಅಳಬೇಡ, ಮೈ ಅಭಿ ತುಮಾರೇ ಸಾತ್ ಚಲ್ತಾ ಹ್ಞೂ, ಅಭಿ ಈಗೇ ನಡಿ ಹೋಗೋಣ ನಿನ್ನ ಜೊತೆ ಬರ್ತೀನಿ. ಪ್ರತಾಪ್ ಮೇರೆ ಪಾಸ್ ಮೇರೆ ಆಪ್ ಮೇರೆ ಸಾತ್ ಚಲೇಂಗೆ, ನೀವು ನನ್ನ ಜೊತೆ ಬರ್ತೀರಾ? ರಾಜಕಿಶೋರ್ ಹಾಂ ಅಭಿ ಚಲೋ ಆಗೇ ಬರ್ತೆ ಹೇ, ಪರ್ ಹಾಂ ತುಮಾರಾ ಘರ್ ಕಹಾ ಹೇ, ನಿಮ್ಮ ಮನೆ ಎಲ್ಲಿರೋದು? ಪ್ರತಾಪ್ ಕಹತಾ ಹೇ ಅಹೀರ್ ಟೀಲೆ, ಅಹೀರ್ ಟೀಲೆ ಏಕ್ ಏರಿಯಾ ಯಾಕ ಏಕಾಏಕ ಕಹತ ಹೇ ಕಿ ಏರಿಯಾ ಕ ಮತ್ತವ ಮೊಹಲ್ಲ, ಆ ಮೊಹಲ್ಲಾದಲ್ಲಿ ಅಂದರೆ ಒಂದು ಏರಿಯಾ, ಆ ಏರಿಯಾದಲ್ಲಿ ಅಹೀರ್ ಟೀಲೆಕ್ಕೆ ಗರ್ವ ಇರತ್ತೆ. ಪ್ರತಾಪ್ ಅವ್ರ ಬಸಂತ್ ಕಹಾ ರತ್ತೆ ಹೇ ಅಹೀರ್ ಟೀಲಾ ಕೆ, ಅಹೀರ್ ಟೀಲಾಕ್ಕೆ ಬೀಕು ಅಹೀರ್ಕೆ ಗರ್ವ ಇರತ್ತೆ. ರಾಜಕಿಶೋರ್ ಕಹಾ ರತ್ತೆ ಹೇ, ರಾಜಕಿಶೋರ್ ಕಿಶನ್ ಗಂಜ್ ಮೇ ರತ್ತೆ. ರಾಜಕಿಶೋರ್
अंदर की ओर देखकर वळगडे इंद कूग हेळ्तारे अमर सिंह उस घर का नाम यानी राजकिशोर घर के नौकर का नाम है अमर सिंह और मन नौकर अंदर सर्वेंट हेसरु अमर सिंह अंत मैं अहिर टीला जा रहा हूँ नान अहिर टीला होती तुम इसी वक्त डॉक्टर वर्मा को लेकर वहाँ आवो तक्षण के नहीं डॉक्टर वर्मा कर्कंडो अलग बंदो कहना कि एक लड़के की टांगे मोटर के नीचे टांगे का मतलब है पाँव मोटर के नीचे आकर कुचली गई है और हेबिड़ो कहना कि एक लड़के के ओब हुड़गन कालो मोटर के सिगाकोबिटे पाँव टांगे का मतलब है पाँव कुचली गई है सिगाक काल मुर्दे जल्दी करो बीको अहिर का घर ले पूछ लेना अलग बंद बीको अहिर न मने केली आवो बच्चे चले आ मगु जो ऐनू योचना होरटे बिट्रु प्रताप चकित विस्मित उन्हें देखता है अंदर अष्टु दोड्ड व्यक्ति ऐसी व्यक्ति हमारे घर में आता है तो उसे बहुत अचरज होता है बहुत आश्चर्य आगते और आश्चर्य और मुख नोडिकोंडे इद्बिड्ताने फिर टगासा उनके आगे आगे जाता है पर्दा किरता है आगे और हिंदे हिंदे होता है अलगे पर्दा अंदर वो सेकेंड भाग यानी इस एकांकी के दूसरे भाग खत्म होता है। आगे देखेंगे वह राजकिशोर कैसे उसका इलाज करवाता है या नहीं कैसे व्यवहार करता है उसके पास ये सभी दूसरे यानी तीसरे भाग में समझेंगे। मैं समझती हूँ आप इस गद्यांश को गद्यांश का सारांश अच्छी तरह समझ लिए होंगे। आगे देखेंगे तीसरे भाग में यानी तीसरे दृश्य में क्या हो सकता है। धन्यवाद छात्रों।